हलो स्नेहितरे रंगस्वामी डिजिटल चैनल के स्वागत सुस्वागत स्नेहितरे मने मद्दु कार्यक्रम दिन वणकोबरी इधर बगे तिलिसिकोडुत्तिद्देने असि तेंगिनकायियन्नु बळसुवष्टे प्रमाणदल्लि ಒಣ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಬಳಸುವವರು ಇದ್ದಾರೆ. ಹಸಿ ಕಾಯಿಗಿಂತಲೂ ಕೊಬ್ಬರಿಯಲ್ಲಿ ಸಾಕಷ್ಟು ಪ್ರಯೋಜನಕಾರಿ ಅಂಶಗಳಿದ್ದು ರುಚಿ ಮತ್ತು ಪರಿಮಳದ ವಿಚಾರದಲ್ಲೂ ಸಾಕಷ್ಟು ಅನುಕೂಲವಾಗಲಿದೆ. ಕೊಬ್ಬರಿಯನ್ನು ನಿಯಮಿತವಾಗಿ ಬಳಸುವುದರಿಂದ ಆರೋಗ್ಯದ ಮೇಲಾಗುವ ಅನುಕೂಲಗಳನ್ನು ತಿಳಿಯೋಣ. ಕೊಬ್ಬರಿ ನಾರು ಪದಾರ್ಥಗಳಿಂದ ಸಮೃದ್ಧವಾಗಿದ್ದು ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳಲ್ಲಿ ಸಹಾಯಕವಾಗುವುದು. ಒಣ ತೆಂಗಿನಕಾಯಿಯು ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು. ಕೊಬ್ಬರಿಯಲ್ಲಿರುವ ನಾರಿನಂಶವು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಶಾಶ್ವತ ಮುಕ್ತಿಯನ್ನು ನೀಡಬಲ್ಲದು. ಕೊಬ್ಬರಿ ಸೇವನೆಯಿಂದ ಸಂಧಿವಾತ ಹಾಗೂ ಆಸ್ಟಿಯೋಪೊರೆಸಿಸ್ನಂತಹ ಸಮಸ್ಯೆಗಳನ್ನು ದೂರವಾಗಿಸಿಕೊಳ್ಳಬಹುದು. ಕೊಬ್ಬರಿ ಕಬ್ಬಿಣಾಂಶದ ಆಗರವಾಗಿದ್ದು ರಕ್ತಹೀನತೆಯನ್ನು ದೂರವಿಡಲು ಸಹಾಯಕವಾಗುವುದು. ಒಣ ತೆಂಗಿನಕಾಯಿಯನ್ನು ನಿರಂತರವಾಗಿ ಸೇವಿಸುವುದರಿಂದ ಮೆದುಳಿನಲ್ಲಿ ಕಂಡುಬರುವ ಅಲ್ಝೈಮರ್ ಕಾಯಿಲೆಯನ್ನು ನಿಯಂತ್ರಿಸಬಹುದಾಗಿದೆ. ಒಣ ತೆಂಗಿನಕಾಯಿಯಲ್ಲಿರುವ ಅನೇಕ ಪೋಷಕಾಂಶಗಳು ಕೋಲೆನ್ ಪ್ರಾಸ್ಟೇಟ್ನಂತಹ ಕ್ಯಾನ್ಸರ್ ರೋಗಗಳನ್ನು ತಡೆಯಲು ಸಹಕಾರಿಯಾಗಬಲ್ಲವು. ದಿನನಿತ್ಯ ಒಣ ಕಾಯಿಯನ್ನು ನಮ್ಮ ಆಹಾರ ಪದಾರ್ಥದೊಂದಿಗೆ ಸೇವಿಸುವುದರಿಂದ ಮಲಬದ್ಧತೆ ಅಲ್ಸರ್ನಂತಹ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಬಹುದು. ಒಣ ತೆಂಗಿನಕಾಯಿಯಿಂದ ಮೂಳೆ ಸ್ನಾಯು ನರಗಳನ್ನು ಸೇರಿಸಿ ಬಂಧಿಸುವ ಸಂಯೋಜಕ ಅಂಗಾಂಶಗಳನ್ನು ಬಲಪಡಿಸಿಕೊಳ್ಳಬಹುದು. ಧನ್ಯವಾದಗಳು ಸ್ನೇಹಿತರೆ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಬ್ಸ್ಕ್ರೈಬ್ ಪ್ಲೀಸ್.